ಹಲೋ ನಮಸ್ಕಾರ, ನಾನು ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅಂತ. ಆರ್ಕ್ ಹಾಸ್ಪಿಟಲ್ ಆರ್ಕ್ ನ್ಯೂಟನ್ನಲ್ಲಿ ಕೆಲಸ ಮಾಡ್ತೇನೆ. ಈ ವಿಡಿಯೋದಲ್ಲಿ 19 ವ್ಯಾಕ್ಸಿನೇಷನ್ ಮತ್ತು ಅದು ಮಕ್ಕಳಲ್ಲಿ ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ವ್ಯಾಕ್ಸಿನೇಷನ್ ಅಂದರೆ ಏನು? ವ್ಯಾಕ್ಸಿನೇಷನ್ ಅಂದರೆ ಒಂದು ದೇಹದಲ್ಲಿ ಒಂದು ರೋಗದ ಬಗ್ಗೆ ಒಂದು ಇಮ್ಯುನಿಟಿಯನ್ನು ಪ್ರೊಡ್ಯೂಸ್ ಮಾಡಿ ಆ ರೋಗದಿಂದ ಆಗುವ ಸಿಂಪ್ಟಮ್ಸನ್ನು ಕಮ್ಮಿ ಮಾಡುತ್ತೆ, ಇಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುತ್ತೆ. ಅದಕ್ಕೆ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಇದೊಂದು ಮಾಡರ್ನ್ ಮೆಡಿಸಿನ್ನ ಒಂದು ಅದ್ಭುತ ಇನ್ವೆನ್ಷನ್ ಅಂತ ಹೇಳ್ಬೋದು. ಈ COVID-19 ಪ್ಯಾಂಡಮಿಟಿಕಲ್ಲಿ ವಿತಿನ್ 1 ಇಯರ್ ಟೈಮಲ್ಲಿ ಕೋವಿಡ್ ವ್ಯಾಕ್ಸಿನ್ಸ್ ಮಾರ್ಕೆಟಿಗೆ ಸಿಕ್ಕಿದೆ. ಇದರಿಂದ ಪ್ಯಾಂಡಮಿಕ್ನ ನಾವು ಎಂಡ್ ಮಾಡ್ಬೋದು ಕಂಪ್ಲೀಟಾಗಿ. ಮತ್ತು ಇನ್ನೊಂದು ಯೂಸ್ಫುಲ್ನೆಸ್ ಅಂದರೆ ಇದು ಕೋವಿಡ್ ವ್ಯಾಕ್ಸಿನ್ ತಗೊಂಡವರಿಗೆ ಅದು ಇನ್ಫೆಕ್ಷನ್ ಒಂದು ಅವಾಯ್ಡ್ ಮಾಡುತ್ತೆ, ಇಲ್ಲ ಕಮ್ಮಿ ಮಾಡುತ್ತೆ ಸಿವಿಲಿಟಿನ. ಇನ್ನೊಂದು ಏನು ಮಾಡುತ್ತೆ, ಇನ್ನೊಬ್ಬರಿಗೆ ಇನ್ನೊಬ್ಬ ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ ಅಂದ್ರೆ ಆ ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಆ ಕಾಯಿಲೆ ಹರಡಲ್ಲ. ಸೊ ವ್ಯಾಕ್ಸಿನ್ ಹಾಕೊಳ್ಳಿಲ್ಲ ಅಂದರೂ ಕೂಡ ಕಮ್ಯುನಿಟಿಲಿ ವ್ಯಾಕ್ಸಿನೇಷನ್ ಆಗಿದ್ರೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಕೆಲವರು ಕೇಳ್ತಾರೆ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಹೇಗೆ ಅಂತ. ಮಕ್ಕಳಲ್ಲಿ ನಾವು ಏನು ನೋಡಿದ್ದೀವಿ ಅಂದರೆ 2020ಯಲ್ಲಿ ಫಸ್ಟ್ ಮೊದಲನೇ ಅಲೆ ಏನು ಬಂತು COVID-19ದು ಫಸ್ಟ್ ವೇವು, ಅದರಲ್ಲಿ ಮಕ್ಕಳಿಗೆ ಜಾಸ್ತಿ ಸಿಂಪ್ಟಮ್ ಬರಲಿಲ್ಲ ಮತ್ತು ಜಾಸ್ತಿ ಇನ್ಫೆಕ್ಟೂ ಆಗಲಿಲ್ಲ. ಸೊ ಮತ್ತೆ ಯಾಕೆ ವ್ಯಾಕ್ಸಿನ್ ಬೇಕು ಅಂತ ಕೆಲವು ಕ್ವಶನ್ ಕೇಳ್ಬೋದು. ಬಟ್ ಏನಾಗ್ತಾ ಇದೆ ಅಂದರೆ ಎರಡನೇ ಅಲೆಯಲ್ಲಿ ತುಂಬ ಮಕ್ಕಳಿಗೆ ಇನ್ಫೆಕ್ಷನ್ ಬರ್ತಾ ಇದೆ, ಬಟ್ 95% ಅವರಿಗೆ ತುಂಬ ಏನು ಸಿಂಪ್ಟಮ್ ಇರೋಲ್ಲ ಈಗಲೂ ಕೂಡ ಫಸ್ಟ್ ವೇವ್ ಥರ. ಬಟ್ ಏನಾಗ್ತಿದೆ, ಹೊಸದಾಗಿ ಮಲ್ಟಿ ಇನ್ಫ್ಲಮೇಟರಿ ಸಿಂಡ್ರೋಮ್ ಆಫ್ ಮಲ್ಟಿಪಲ್ ಆರ್ಗನ್ ಸಿಸ್ಟಮ್ ಅಂತ ಒಂದು ಕಾಯಿಲೆ ಬರ್ತದೆ, MIS-C ಅಂತ. ಸೊ ಈ ಕಾಯಿಲೆ ಕೋವಿಡ್ ಬಂದು ಹೋದ ನಂತರ ಬರುವಂಥ ಕಾಯಿಲೆಯಾಗಿ ಮಕ್ಕಳಲ್ಲಿ ಕಾಣಕ್ಕೆ ಶುರು ಆಗ್ತದೆ. ಮತ್ತು ಈ ಕಾಯಿಲೆ MIS-C ಬಂದಾಗ ಮಕ್ಕಳು ತುಂಬ ಸಿವಿಯರ್ ಆಗೋದು, ತುಂಬ ಕ್ರಿಟಿಕಲ್ ಆಗೋದು, ICU ಅಡ್ಮಿಷನ್ ಬೇಕಾಗಿರೋದೆಲ್ಲ ಆಗ್ತಾ ಇದೆ. ಹಾಗಾಗಿ ನಾವು COVID-19 ವ್ಯಾಕ್ಸಿನೇಷನ್ ಮಕ್ಕಳಲ್ಲೂ ಮಾಡಿಸಿದ್ರು ಕೂಡ ಅವ್ರಿಗೊಂದು ಪ್ರೊಟೆಕ್ಷನ್ ಸಿಗುತ್ತೆ ಇದೊಂದು ಕಾಂಪ್ಲಿಕೇಶನಿಂದ. ಇನ್ನೊಂದು ಮಕ್ಕಳಿಂದ ದೊಡ್ಡವ್ರಿಗೆ ಹರಡೋದು, ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿದರೆ ತಪ್ಪಿಸ್ಬೋದು. ಮತ್ತು ಇಂಡಿಯಾದಲ್ಲಿ ಯಾವುದಾದ್ರು ವ್ಯಾಕ್ಸಿನ್ಸ್ ಮಕ್ಕಳಲ್ಲಿ ರಿಸರ್ಚ್ ಆಗಿ ಅಪ್ರೂವ್ ಆಗಿದೆಯಾ ಅಂತ ಕೆಲವರು ಕ್ವಶನ್ ಕೇಳ್ತಾರೆ. ಅದಕ್ಕೆ ಆನ್ಸರು, ಇಂಡಿಯಾದಲ್ಲಿ 3 ವ್ಯಾಕ್ಸಿನ್ ಇದೆ. ಒಂದು ಸ್ಪುಟ್ನಿಕ್ ಅಂತ ರೀಸೆಂಟಾಗಿ ಬಂದಿದ್ದು, ಒಂದು ಕೋವಿಶೀಲ್ಡು, ಮತ್ತು ಕೋವ್ಯಾಕ್ಸಿನ್. ಈ ಮೂರರಲ್ಲಿ ಕೂಡ ಅಂಥ ಇನ್ನೂ ರಿಸರ್ಚ್ ಬಂದಿಲ್ಲ. ಹಾಗಾಗಿ ನಾವು ರಿಸರ್ಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಕೋವಿಡ್ ಈ ವ್ಯಾಕ್ಸಿನ್ಸ್ ಮಕ್ಕಳಿಗೆ ನಾವು ಕೊಡ್ಬೋದಾ ಹೇಗೆ ಅಂತ ಹೇಳಿ. ಸೊ ಅದಕ್ಕೆ ಆನ್ಸರ್ ಏನಂದರೆ, ಸದ್ಯಕ್ಕೆ 18 ವರ್ಷಕ್ಕಿಂತ ಕೆಳಪಟ್ಟವರಿಗೆ ಇಂಡಿಯಾದಲ್ಲಿ ಯಾವುದೇ ವ್ಯಾಕ್ಸಿನ್ ಕೂಡ ಅಪ್ರೂವ್ ಆಗಿಲ್ಲ, ಅವೈಲೇಬಲ್ ಇರುವಂಥ ವ್ಯಾಕ್ಸಿನ್ಸ್ ಇರಲಿ. ಬಟ್ ಇಂಡಿಯಾ ಬಿಟ್ಟರೆ ಬೇರೆ ಕಂಟ್ರೀಸಲ್ಲಿ ಮಕ್ಕಳಿಗೆ ಯಾವುದಾದ್ರು ವ್ಯಾಕ್ಸಿನ್ ಅಪ್ರೂವ್ ಆಗಿದೆಯಾ ಅಥವಾ ರಿಸರ್ಚ್ ಆಗಿ ಸೇಫ್ ಅಂತ ಬಂದಿದೆಯಾ, ಮತ್ತು ಎಫಿಕೆಸಿ ಇದೆ ಮಕ್ಕಳಲ್ಲಿ ಅಂತ ರಿಸರ್ಚ್ ಪ್ರೂವ್ ಮಾಡಿದೆಯಾ ಅಂತ ಕ್ವಶನ್ಗೆ ಆನ್ಸರ್ ಏನಂತ ಅಂದರೆ, ಹೌದು, ಒಂದು ಫೈಜರ್ ಅಂತ mRNA ವ್ಯಾಕ್ಸಿನ್ USAಯಲ್ಲಿ ಒಂದು ರಿಸರ್ಚ್ ಪ್ರಕಾರ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತಗೋಬೋದು. ನೀವು USAಯಲ್ಲಿದ್ದರೆ ನಿಮ್ಮ ಮಕ್ಕಳು 12 ವರ್ಷದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದರೆ ತಗೋಬೋದು. ಗೌರ್ಮೆಂಟ್ ಕೂಡ ಫೈಜರ್ ವ್ಯಾಕ್ಸಿನ್ನ ಇಂಡಿಯಾದಲ್ಲಿ ಅಪ್ರೂವ್ ಮಾಡ್ತಾ ಇದೆ. ಅದು ಬಂದಾಗ ನೀವು ನಿಮ್ಮ ಮಕ್ಕಳಿಗೆ 12 ವರ್ಷದ ಮೇಲ್ಪಟ್ಟವರಿಗೆ ಸೇಫ್ಟಿ ಡೇಟಾ ಮತ್ತು ಎಫಿಕಸಿ ಡೇಟಾ ಇರೋದ್ರಿಂದ ನೀವು ವ್ಯಾಕ್ಸಿನೇಷನ್ನ ಕೊಡಿಸ್ಬೋದು. ಇನ್ನೊಂದು ಫಿನಾಮಿನನ್ ಏನಾಗ್ತಾ ಇದೆ ಅಂದರೆ, ಪ್ಯಾಂಡಮಿಕ್ಕಿಂದಾಗಿ ತುಂಬ ಜನ ರೊಟೀನ್ ವ್ಯಾಕ್ಸಿನ್ ಏನಿರುತ್ತೆ ಇಮ್ಯುನೈಸೇಷನ್ ಶೆಡ್ಯೂಲನ್ನು ಅದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಅದನ್ನು ಮಾಡ್ಕೋಬಾರ್ದು. ಲಾಕ್ಡೌನಲ್ಲಿ ಪ್ಯಾಂಡಮಿಕ್ಕಲ್ಲಿ ನೀವು BCG ಇರ್ಬೋದು ಅಥವಾ DPT ಇರ್ಬೋದು, MMR ವ್ಯಾಕ್ಸಿನ್, ಅದೇನು ಮಕ್ಕಳಿಗೆ ನಾವು ಕೊಡ್ತೇವೆ ಆ ವ್ಯಾಕ್ಸಿನ್ನ ನೀವು ಮಿಸ್ ಮಾಡಲಿಕ್ಕೆ ಹೋಗಬಾರ್ದು ಶೆಡ್ಯೂಲ್ ಪ್ರಕಾರ. ಯಾಕೆಂದರೆ ಕೆಲವು ದೇಶಗಳಲ್ಲಿ ಇದು ಏನು ಕಂಡುಬಂದಿದೆ ಅಂದರೆ, ಈ ವ್ಯಾಕ್ಸಿನ್ಗಳು ಮಿಸ್ ಆಗಿ ಮೀಸಲ್ಸ್ ಕಾಯಿಲೆಗಳು ತುಂಬ ಜಾಸ್ತಿ ಬರ್ತಾ ಇರೋದು, ಆ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಿಮ್ಮ ರೊಟೀನ್ ವ್ಯಾಕ್ಸಿನೇಷನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಯಾವಾಗ ನಮ್ಮ ಇಂಡಿಯಾದಲ್ಲಿ ರಿಸರ್ಚ್ ಆಗಿ ಈ ವ್ಯಾಕ್ಸಿನ್ ಮಕ್ಕಳಲ್ಲಿ ಅಪ್ರೂವ್ ಆಗುತ್ತೋ ಆ ಟೈಮಲ್ಲಿ ಮಕ್ಕಳಿಗೆ ನೀವು ಈ ವ್ಯಾಕ್ಸಿನ್ಸ್ನ ಕೊಡಿಸ್ಬೋದು. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸಿದ ಮೇಲೆ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸು ಮಾಡಬೇಕಾಗುತ್ತೆ. ಯಾಕಂದರೆ ಇದುವರೆಗೆ ಇರುವ ಎಲ್ಲ ವ್ಯಾಕ್ಸಿನ್ಸ್ 100% ಎಫಿಕೆಸಿ ಯಾವುದೂ ಇಲ್ಲ. ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಇಮ್ಯುನಿಟಿ ಎಷ್ಟು ತಿಂಗಳು ಅಥವಾ ವರ್ಷ ಕಾಲ ಇರುತ್ತೆ ಅಂತಲೂ ಗೊತ್ತಿಲ್ಲ. ಹಾಗಾಗೂ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ.
ಮತ್ತೆ ಮುಂದೆ ನಮಗೆ ಬೂಸ್ಟರ್ ಡೋಸೇಜ್ ಬೇಕಾ ಅನ್ನೋದಕ್ಕೂ ಇವಾಗ ಆನ್ಸರ್ ಇಲ್ಲ. ಅದು ಮುಂದೆ ಅದಕ್ಕೆ ಆನ್ಸರ್ ಸಿಗೋ ತನಕ ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೂ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಬ್ರು ಇನ್ನು ಕೆಲವರು ಕೇಳ್ತಾರೆ, ನಮಗೆ ಆಲ್ರೆಡಿ ಕೋವಿಡ್ ಇನ್ಫೆಕ್ಷನ್ ಬಂತು, ಬಟ್ ನಾವು ವ್ಯಾಕ್ಸಿನ್ ಹಾಕಿಸ್ಕೋಬೇಕಾ, ಯಾವಾಗ ಹಾಕಿಸ್ಕೋಬೇಕು ಅಂತ. ಸೊ ಅದಕ್ಕೆ ಏನು ಆನ್ಸರ್ ಅಂತಂದರೆ, ನಿಮ್ಗೆ ಒಮ್ಮೆ ಕೋವಿಡ್-19 ಇನ್ಫೆಕ್ಷನ್ ಬಂದರೆ, ನಿಮೋನಿಯಾ ಅಥವಾ ಸೋರ್ ಥ್ರೋಟ್ ಬಂದಿದ್ದರೆ, ನೀವು ಸಂಪೂರ್ಣ ಗುಣಮುಖರಾದ ಮೇಲೆ ನೆಕ್ಸ್ಟ್ 90 ಡೇಸ್, 90 ದಿನಗಳ ಕಾಲ ನೀವು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೀವು ವ್ಯಾಕ್ಸಿನ್ ಹಾಕಿಸ್ಕೋಬೋದು ಅಂತ ರೆಕಮೆಂಡೇಷನ್ ಇದೆ. ಥ್ಯಾಂಕ್ ಯು.